ಹಲೋ ಫ್ರೆಂಡ್ಸ್, ಸಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ಗುಜರಾತಿ ಭಾಷೆಯಲ್ಲಿ ಬಂದಿರುವಂತಹ ಸೂಪರ್ ನ್ಯಾಚುರಲ್ ಹಾರರ್ ಮೂವಿ ವಶ್ ಮೂವಿ ಸ್ಟೋರಿಯನ್ನ. ಈ ಸಿನಿಮಾ ಒಂದು ವಿಚಿತ್ರವಾದಂತಹ ಕಾನ್ಸೆಪ್ಟ್ ಅನ್ನ ಹೊಂದಿದೆ ಮತ್ತು ಸ್ಟೋರಿ ಲಾಸ್ಟ್ ವರೆಗೂ ಥ್ರಿಲ್ಲಿಂಗ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಜೊತೆಗೆ ಇದೇ ಸಿನಿಮಾವನ್ನ ಶೈತಾನ್ ಹೆಸರಿನಲ್ಲಿ ಹಿಂದಿಗೆ ರೀಮೇಕ್ ಮಾಡಲಾಗುತ್ತಿದ್ದು ಅಜಯ್ ದೇವಗನ್ ಮತ್ತು ಮಾಧವನ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಅಂತದೇನಿದೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲಿ ನಾವು ಒಂದು ಸತ್ವವಾದಂತಹ ಇಲಿಯನ್ನ ನೋಡ್ತೇವೆ. ಇನ್ನು ಆ ಇಲಿಯ ಹತ್ರಕ್ಕೆ ಒಬ್ಬ ಅನ್ನೋನ್ ಪರ್ಸನ್ ಬಂದು ಸತ್ತೋದಂತ ಇಲಿಯನ್ನ ತನ್ನ ಬ್ಯಾಗಿಗೆ ಹಾಕೊಂಡು ತನ್ನ ಫಾರ್ಮ್ ಹೌಸ್ ಕಡೆ ಹೊರಟು ಹೋಗ್ತಾನೆ. ಅಲ್ಲಿಗೆ ಹೋದ ನಂತರ ಒಂದು ಬೌಲ್ ನಲ್ಲಿ ಟೀ ಪೌಡರ್ ಅನ್ನ ಹಾಕಿ ಈಗ ತಾನೇ ಎತ್ಕೊಂಡು ಬಂದಂತ ಸತ್ತೋದ ಇಲಿಯನ್ನ ಮತ್ತು ಒಂದು ಬಾಳೆಹಣ್ಣನ್ನ ತೆಗೆದುಕೊಂಡು ಒಂದು ರೂಮ್ ಒಳಕ್ಕೆ ಹೋಗ್ತಾನೆ. ಅಸಲು ಆ ಸಸ್ಪಿಷಿಯಸ್ ಆದಂತ ವ್ಯಕ್ತಿ ಆ ಇಲಿಯನ್ನ ಏನ್ ಮಾಡ್ದ ಅನ್ನೋದನ್ನ ನಾವು ಮುಂದೆ ನೋಡೋಣ. ಸೀನ್ ಕಟ್ ಮಾಡಿದ್ರೆ ನಾವು ಆರ್ಯ ಅನ್ನೋಂತ ಯುವತಿಯನ್ನ ನೋಡ್ತೇವೆ. ಆಗ ಅವಳು ತನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳ ಫಾದರ್ ಆತರ ಅಲ್ಲಿಗೆ ಬಂದು ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಆತರ್ ಪೈಲಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಆರ್ಯ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ಫಾದರ್ ಆತರ್ ಜೊತೆ, ಡ್ಯಾಡ್ ನಮ್ಮ ಕಾಲೇಜ್ ಫ್ರೆಂಡ್ಸ್ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡಿದ್ದಾರೆ, ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೋಗ್ಬೇಕು ಅಂತಾಳೆ. ಆದ್ರೆ ಮಗಳು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದಕ್ಕೆ ಆತರ್ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನು ಕೆಲವು ದಿನಗಳ ಕಾಲ ಲೀವ್ ತೆಗೆದುಕೊಂಡು ಮನೆಗೆ ಬಂದಿದ್ದು ತನ್ನ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆರ್ಯ ಮಾತ್ರ ತನ್ನ ತಂದೆಯ ಮೇಲೆ ಪ್ರೆಷರ್ ಆಗ್ತಾಳೆ. ನೈಟ್ ಡಿನ್ನರ್ ಮಾಡ್ಬೇಕಾದ್ರೂ ಕೂಡ ತನ್ನ ತಂದೆಯನ್ನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾಳೆ. ಸೊ ಹೀಗಾಗಿ ಏನು ಕೂಡ ಮಾಡೋದಕ್ಕಾಗದಂತಹ ಅತರು ಮಗಳ ಮಾತಿಗೆ ಒಪ್ಕೊಳ್ತಾನೆ. ಆದ್ರೆ ನೀನು ಟ್ರಿಪ್ಗೆ ಹೋಗೋದಕ್ಕಿಂತಲೂ ಮುಂಚೆ ನಿನ್ನ ಜೊತೆಗೆ ಇರುವಂತಹ ಫ್ರೆಂಡ್ಸ್ ಎಲ್ಲರ ಫೋನ್ ನಂಬರ್ ಗಳನ್ನು ಕೂಡ ನನಗೆ ಸೆಂಡ್ ಮಾಡ್ಬೇಕು. ಜೊತೆಗೆ ನೀನು ಎಲ್ಲಿಗೆ ಹೋದ್ರೂ ಕೂಡ ಲೈವ್ ಲೊಕೇಶನ್ ಅನ್ನ ಆನ್ ಮಾಡಿ ನನಗೆ ಶೇರ್ ಮಾಡ್ಬೇಕು ಅಂತ ಹೇಳ್ತಾನೆ. ಮೊದಲಿಗೆ ಅವಳು ನೋ ಅಂತಾಳೆ, ನಂತರ ಇಟ್ಸ್ ಓಕೆ ಅಂತಾಳೆ. ಇನ್ನು ಅತರುನ ಫ್ಯಾಮಿಲಿಯಲ್ಲಿ ಆತನ ಹೆಂಡತಿ ಬೀನಾ, ಮಗ ಅಂಶ್ ಮತ್ತು ಮಗಳು ಆರ್ಯ ಇರ್ತಾಳೆ. ಇನ್ನು ಈ ಅತರ್ಗೆ ತನ್ನ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಅವನು ತನ್ನ ಫ್ಯಾಮಿಲಿಯ ಜೊತೆಯಲ್ಲಿ ಸಂತೋಷವಾಗಿ ಕಳೆಯೋದಕ್ಕಂತ ಅವರೆಲ್ಲರನ್ನು ಕೂಡ ಕರೆದುಕೊಂಡು ತನ್ನ ಫಾರ್ಮ್ ಹೌಸ್ಗೆ ಹೋಗ್ತಾ ಇರ್ತಾನೆ. ಇನ್ನು ಅವರಿಗೆ ದಾರಿ ಮಧ್ಯದಲ್ಲಿ ಹಸಿವಾದಂತಾಗಿ ಏನಾದರೂ ತಿನ್ನೋದಕ್ಕಂತ ಒಂದು ಹೋಟೆಲ್ ಹತ್ರ ಗಾಡಿಯನ್ನ ನಿಲ್ಲಿಸ್ತಾರೆ. ಸೊ ನಂತರ ಅವರು ಹೋಟೆಲ್ನಲ್ಲಿ ಪರೋಟಗಳನ್ನ ಆರ್ಡರ್ ಮಾಡ್ತಾರೆ. ಆದ್ರೆ ಪರೋಟಾಸ್ಗೆ ಆಯಿಲ್ ಹೆಚ್ಚಾಗಿರೋದ್ರಿಂದ ಆರ್ಯ ನನಗೆ ಪರೋಟಗಳು ಬೇಡ ಅಂತಾಳೆ. ಅದಕ್ಕೆ ಅತರು ಸರಿ ಹೋದ್ರೆ ಹೋಗ್ಲಿ ಬಿಡು, ನೀವೆಲ್ಲರೂ ಕೂಡ ಇಲ್ಲೇ ಕುತ್ಕೊಳ್ಳಿ, ನಾನು ಟೀ ಆರ್ಡರ್ ಮಾಡಿ ಬರ್ತೀನಿ ಅಂತ ಹೇಳಿ ಟೋಕನ್ ತೆಗೆದುಕೊಳ್ಳೋದಕ್ಕಂತ ಕೌಂಟರ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೋಟೆಲ್ನವನು ಸರ್ ಚೇಂಜ್ ಕೊಟ್ಬಿಡಿ ಅಂತ ಕೇಳ್ತಾನೆ. ಆದ್ರೆ ಅತರ್ ಹತ್ರ ಚೇಂಜೇ ಇರೋದಿಲ್ಲ. ಆ ಟೈಮಲ್ಲಿ ಒಬ್ಬ ಅನ್ನೋನ್ ವ್ಯಕ್ತಿ ಅಲ್ಲಿಗೆ ಬಂದು ಅತರ್ಗೆ ಚೇಂಜ್ ಅನ್ನ ಕೊಟ್ಟು ಹೆಲ್ಪ್ ಮಾಡ್ತಾನೆ. ಮತ್ತು ಆತ ಹೇಳ್ತಾನೆ, ನೀವೇನ್ ಸಂಕೋಚ ಪಡೋದಕ್ಕೆ ಹೋಗ್ಬಿಡಿ ಸರ್, ಲೈಫ್ ಅಲ್ಲಿ ಈ ತರದ ಸಿಚುವೇಶನ್ ಗಳು ಬರ್ತಾನೆ ಇರ್ತವೆ ಅಂತ ಹೇಳ್ತಾನೆ. ಆನಂತರ ಅತರ್ ತನ್ನ ಫ್ಯಾಮಿಲಿ ಹತ್ರಕ್ಕೆ ಹೋಗಿ ಅವ್ರ ಜೊತೆಯಲ್ಲಿ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಅನ್ನೋನ್ ವ್ಯಕ್ತಿ ಕೂಡ ಅವ್ರ ಹತ್ರಕ್ಕೆ ಬಂದು ಅವ್ರ ಜೊತೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು ಅತರ್ ಕೂಡ ಏನು ಕೂಡ ಅನ್ನದೆ, ಹೇಗೂ ನಮಗೋಸ್ಕರ ಆತ ಒಂದು ಸಣ್ಣ ಎಲ್ಪಾದ್ರೂ ಮಾಡಿದಾರಲ್ವಾ ಅಂತ ಮಗಳು ಆರ್ಯ ಪಕ್ಕದಲ್ಲಿ ಇದ್ದಂತ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಹೀಗೆ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಆ ಬಂದಿದ್ದಂತ ವ್ಯಕ್ತಿ ಆರ್ಯ ಕಡೆ ನೋಡ್ತಾ, ನೀನ್ ಯಾಕೆ ಪರೋಟಗಳನ್ನ ತಿಂತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆರ್ಯ, ಈ ಪರೋಟಗಳು ತುಂಬಾ ಆಯಿಲಿಶ್ ಆಗಿವೆ, ಹಾಗಾಗಿ ನನಗೆ ಇಷ್ಟವಾಗ್ತಾ ಇಲ್ಲ ಅಂತಾಳೆ. ಸೊ ಆ ಟೈಮಲ್ಲಿ ಆ ವ್ಯಕ್ತಿ ತನ್ನ ಜೋಬಲ್ಲಿ ಇದ್ದಂತ ಒಂದು ಸಣ್ಣ ಬಾಕ್ಸ್ ಅನ್ನ ತೆಗೆದು ಅದರಲ್ಲಿದ್ದಂತ ಒಂದ್ ಚೂರು ಸಕ್ಕರೆಯನ್ನ ಅವಳ ಕೈಗೆ ಹಾಕಿ, ನೀನು ಈ ಶುಗರ್ ಅನ್ನ ತಿಂತೀಯಾ ಅಥವಾ ಈ ಪರೋಟಗಳನ್ನ ತಿಂತೀಯಾ ಅಂತ ಕೇಳಿದಾಗ ಅದಕ್ಕೆ ಆರ್ಯ ಶುಗರ್ ಅನ್ನ ತಿಂದು ನನಗೆ ಪರೋಟಗಳು ಬೇಡ ಅಂತಾಳೆ. ಇನ್ನು ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ಅವಳ ಫ್ಯಾಮಿಲಿ ಆತ ಮಾಡಿದಂತ ಕೆಲಸಕ್ಕೆ ನಗಾಡ್ತಾ ಇರ್ತಾರೆ. ಹೀಗೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಆ ಅನಾಮಿಕ ವ್ಯಕ್ತಿ, ನೀನೀಗ ಪರೋಟ ತಿನ್ನು ಅಂತ ಹೇಳ್ತಾನೆ. ಆಗ ಆರ್ಯ ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಆ ಪರೋಟಗಳನ್ನ ಪೂರ ತಿಂದು ಮುಗಿಸ್ತಾಳೆ. ಇನ್ನು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ನಮಗೆ ಮತ್ತು ಆರ್ಯ ಫ್ಯಾಮಿಲಿಗೂ ಕೂಡ ತುಂಬಾ ವಿಚಿತ್ರ ಅನ್ಸತೊಡಗುತ್ತೆ. ಆದ್ರೆ ಅವರು ಮಾತ್ರ ನಿನಗೆ ಇಷ್ಟ ಇಲ್ಲ ಅಂದಳು, ಹೀಗೆ ಯಾಕೆ ತಿಂತಾ ಇದೀಯ ಅಂತ ಒಂದ್ ಮಾತು ಕೂಡ ಕೇಳೋದಿಲ್ಲ. ಸೊ ಹೀಗೆ ಎಲ್ಲರೂ ಕೂಡ ಊಟ ಮಾಡಿದ ನಂತರ ಅಲ್ಲಿಂದ ಹೊರಡ್ಬೇಕಾದ್ರೆ ಅಥರ್ವ ಬಂದಿದ್ದಂತ ವ್ಯಕ್ತಿಯನ್ನ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಪ್ರತಾಪ್ ಅಂತಾನೆ. ಆಗ ಅವರೆಲ್ಲರೂ ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಕಾರಲ್ಲಿ ಕೂತ್ಕೋತಾರೆ. ಆನಂತರ ಅತರು ತನ್ನ ಫ್ಯಾಮಿಲಿಯನ್ನ ಕರೆದುಕೊಂಡು ಫಾರ್ಮ್ ಹೌಸ್ಗೆ ಹೊರಟು ಹೋಗ್ತಾನೆ. ಮತ್ತು ಆ ಫಾರ್ಮ್ ಹೌಸ್ಗೆ ಹೋದ ನಂತರ ತನ್ನ ಮಕ್ಕಳ ಜೊತೆ ಖುಷಿಯಿಂದ ಆಟವಾಡ್ತಾ ಕುಕ್ಕಿಂಗ್ ಅದು ಇದು ಅಂತ ಖುಷಿಯಿಂದ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಒಂದ್ ಸ್ವಲ್ಪ ಹೊತ್ತಿನ ನಂತರ ಬೀನಾಗೆ ಗೇಟಿನ ಹತ್ರ ಪ್ರತಾಪ್ ಕಾಣಿಸ್ತಾನೆ. ಇದರಿಂದಾಗಿ ಟೆನ್ಷನ್ ಆದಂತ ಅವಳು ತಕ್ಷಣ ಅತರ್ ಹತ್ರಕ್ಕೆ ಹೋಗಿ ವಿಷಯವನ್ನ ಹೇಳ್ತಾಳೆ. ಆನಂತರ ಅತರ್ ಮನೆ ಗೇಟ್ ಹತ್ರಕ್ಕೆ ಹೋಗಿ ಪ್ರತಾಪ್ ಅನ್ನ ಮೀಟ್ ಮಾಡಿ, ಏನಾಯ್ತು ಇಲ್ಲಿವರೆಗೂ ಬಂದಿದ್ರಲ್ಲ ಅಂತ ಕೇಳಿದಾಗ ಅದಕ್ಕೆ ಪ್ರತಾಪ್, ಸರ್ ನನ್ನ ಫಾರ್ಮ್ ಹೌಸ್ ಕೂಡ ಇಲ್ಲೇ ಪಕ್ಕದಲ್ಲಿದೆ, ನಾನು ನನ್ನ ಮಗಳಿಗೆ ಕಾಲ್ ಮಾಡಿ ಅವಳನ್ನ ಸಿಟಿಯಿಂದ ಮನೆ ಕರ್ಕೊಂಡು ಬರಬೇಕು, ಇನ್ನು ನನ್ನ ಫೋನ್ ಅಲ್ಲಿ ನೆಟ್ವರ್ಕ್ ಇಲ್ಲ ಮತ್ತು ಸ್ವಿಚ್ ಆಫ್ ಕೂಡ ಆಗಿದೆ, ಜೊತೆಗೆ ನನ್ನ ವೆಹಿಕಲ್ ಕೂಡ ಇದೇ ಟೈಮಲ್ಲಿ ಕೈ ಕೊಟ್ಬಿಟ್ಟಿದೆ, ಸೊ ಹಾಗಾಗಿ ನಾನು ನಿಮ್ಮ ಮನೆಯಲ್ಲಿರುವಂತಹ ಲ್ಯಾಂಡ್ಲೈನ್ ಫೋನ್ ಅನ್ನ ಯೂಸ್ ಮಾಡಬಹುದಾ ಮತ್ತು ಮನೆಯೊಳಗೆ ಬರಬಹುದಾ ಅಂತ ಕೇಳ್ತಾನೆ. ಸೊ ಇದರಿಂದಾಗಿ ಅತರ್ ಹೇಗೂ ನನಗೆ 10 ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದೇನಲ್ಲ ಅನ್ಕೊಂಡು ಮನೆಯೊಳಗೆ ಇನ್ವೈಟ್ ಮಾಡ್ತಾನೆ. ಇನ್ನು ಪ್ರತಾಪ್ ಅತರ್ವಿಂದನೇ ಫಾಲೋ ಆಗ್ತಾ ಇರೋದನ್ನ ನೋಡಿ ಬೀನಾ ಸಿಟ್ ಆಗ್ತಾಳೆ. ಆದ್ರೆ ಅತರ್ಗೆ ಮಾತ್ರ ಯಾವ್ದೇ ಡೌಟ್ ಕೂಡ ಬರೋದಿಲ್ಲ. ಇನ್ನು ಪ್ರತಾಪ್ ನನ್ನ ಸೋಫಾದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳಿದಂತಹ ಅತರ್ ಮೇಲಿನ ಮಹಡಿಗೆ ಹೋಗ್ತಾನೆ. ಇನ್ನು ಬೀನಾ ಪ್ರತಾಪ್ಗೆ ಟೀ ಇಡೋದಕ್ಕಂತ ಕಿಚನ್ ಒಳಕ್ಕೆ ಹೋಗ್ತಾಳೆ. ಆದ್ರೆ ಪ್ರತಾಪ್ ಮಾತ್ರ ಕಿಟಕಿಯಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡ್ತಾ ಇರುವಂತಹ ಆರ್ಯಳನ್ನೇ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಅತರ್ ತನ್ನ ಫೋನ್ ಅನ್ನ ತೆಗೆದುಕೊಂಡು ಬಂದು ಪ್ರತಾಪ್
ಪ್ರತಾಪ್ ಹೇಳಿದಂತ ನಂಬರ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಆತ ಹೇಳಿದಂತ ನಂಬರ್ ನಾಟ್ ರೀಚೇಬಲ್ ಅಂತ ಬರ್ತಾ ಇರುತ್ತೆ. ಇನ್ನು ಆತರಿಗೆ ಯಾವ್ದೋ ಅರ್ಜೆಂಟ್ ಕೆಲಸ ಬಿದ್ದಿದ್ರಿಂದ ಮತ್ತೆ ಮೇಲಿನ ಫ್ಲೋರ್ ಗೆ ಹೋಗ್ತಾನೆ. ಅಂಡ್ ಅದೇ ಟೈಮಲ್ಲಿ ಆರ್ಯ ಸ್ವಿಮ್ಮಿಂಗ್ ಪೂಲ್ ನಿಂದ ಮನೆಯೊಳಕ್ಕೆ ಬಂದು ತನ್ನ ರೂಮ್ ಕಡೆ ಹೋಗ್ತಾ ಇರ್ತಾಳೆ. ಆಗ ಪ್ರತಾಪ್ ಅವಳನ್ನೇ ನೋಡ್ತಾ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು, ಬಂದ್ ಕೂತ್ಕೋ ಅಂತ ಹೇಳ್ತಾನೆ. ತಕ್ಷಣ ಆರ್ಯ ಏನು ಕೂಡ ಮಾತಾಡದೆ ಆತ ಹೇಳಿದಂತಾನೆ ಕೇಳತೊಡಗ್ತಾಳೆ. ಇನ್ನು ಮತ್ತೊಂದ್ ಕಡೆ ಬೀನಾ ತನ್ನ ಗಂಡನನ್ನ ಬೈತಾ, ಅಸಲಾತನನ್ನ ನೀವು ಮನೆಯೊಳಕ್ಕೆ ಏನು ಕರ್ಕೊಂಡ್ ಬಂದ್ರಿ? ನಾವು ನಮ್ಮ ಫ್ಯಾಮಿಲಿಯೊಂದಿಗೆ ಸಂತೋಷವಾಗಿ ಕಳೆಯೋದಕ್ಕಂತ ಇಲ್ಲಿವರೆಗೂ ಕೂಡ ಬಂದಿದೀವಿ, ಸೊ ಹಾಗಾಗಿ ಆತನನ್ನ ಯಾಕೆ ಕರ್ಕೊಂಡ್ ಬರೋದು ಕೋದ್ರಿ? ಇನ್ನು ಹೇಳ್ಬೇಕಂದ್ರೆ ಆತನ ನೋಟನೇ ಸರಿಯಾಗಿಲ್ಲ, ಒಳಗೊಳಗೆ ತುಂಬಾ ದುಷ್ಟಂತರ ಕಾಣಿಸ್ತಾನೆ. ಹಾಗಾಗಿ ತಕ್ಷಣ ಆತನನ್ನ ಈ ಮನೆಯಿಂದ ಹೊರಗೆ ಕಳಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಆತ ಅವರು, ನೀನೇನ್ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡ, ಒಂದ್ ಸ್ವಲ್ಪ ಹೊತ್ತಿದ್ದು ಆತನೇ ಹೊರಟೋಗ್ತಾನೆ ಬಿಡು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಪ್ರತಾಪ್ ಆರ್ಯಳನ್ನ ತನ್ನ ಪಕ್ಕದಲ್ಲಿ ಕುಡ್ಸ್ಕೊಂಡು ಅವಳ ಜೊತೆ ಮಾತಾಡ್ತಾನೆ ಇರ್ತಾನೆ. ಇನ್ನು ಅವಳು ಕೂಡ ತನ್ನ ಫ್ಯಾಮಿಲಿಯ ಬಗ್ಗೆ, ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಹಾಗೂ ತನ್ನ ಲಡಾಖ್ ಟ್ರಿಪ್ನ ಬಗ್ಗೆ ಎಲ್ಲವನ್ನೂ ಹೇಳ್ಕೊಳ್ತಾ ಇರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಪ್ರತಾಪ್ ಕೇಳೋದಕ್ಕಿಂತಲೂ ಮುಂಚೆನೆ ತನ್ನ ಪರ್ಸನಲ್ ವಿಷಯಗಳನ್ನು ಕೂಡ ಅವನ ಮುಂದೆ ಹೇಳ್ಕೊಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಆರ್ಯ ತಮ್ಮನಾದಂತ ಅಂಶ್ ಅವಳ ಮೇಲೆ ಬಾಲನ್ನ ಎಸಿತಾನೆ. ಹಾಗೆ ಅವನು ಒಂದೆರಡು ಸಾರಿ ಬಾಲುಗಳನ್ನ ತನ್ನ ಅಕ್ಕನ ಮೇಲೆ ಎಸೆದಿದ್ದರಿಂದ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಪ್ರತಾಪ್ ಆರ್ಯಗೆ ಹೇಳ್ತಾನೆ, ನೀನು ಈ ತಕ್ಷಣ ಹೋಗಿ ನಿನ್ನ ತಮ್ಮನ ಕಿನ್ನಿಗೆ ನಾಲ್ಕು ಬಾರಿಸು ಅಂತಾನೆ. ಇನ್ನು ಆರ್ಯ ಪ್ರತಾಪ್ ಹೇಳಿದಂತೇನೆ ತನ್ನ ತಮ್ಮನಿಗೆ ನಾಲ್ಕು ಬಾರಿಸ್ತಾಳೆ. ಸೊ ಇದರಿಂದಾಗಿ ಅವಳ ತಮ್ಮ ತುಂಬಾ ಅಳ್ತಾ ಇರ್ತಾನೆ. ಆಗ ತಕ್ಷಣ ರಿಯಲೈಸ್ ಆದಂತ ಆರ್ಯ, ಅಯ್ಯೋ ನನ್ನ ತಮ್ಮನ ನೋಡ್ಬಿಟ್ನಲ್ಲ ಅಂತ ನೊಂದ್ಕೊಳ್ತಾ ಇರ್ತಾಳೆ. ಹಾಗೇನೆ ಇಲ್ಲಿಗೆ ಬಂದಿರುವಂತ ವ್ಯಕ್ತಿಯ ಮಾತುಗಳನ್ನ ನಾನ್ಯಾಕೆ ಕೇಳ್ತಾ ಇದ್ದೀನಿ, ಅಸಲು ನನಗೇನಾಗಿದೆ, ಯಾಕೋ ನನಗೆ ಇದೆಲ್ಲವೂ ಕೂಡ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅಂತ ಅಂದ್ಕೊಳ್ಳ ತೊಡಗ್ತಾಳೆ. ಇನ್ನು ಮಗ ಅಳೋದನ್ನ ಕೇಳಿ ಕೆಳಕ್ಕೆ ಓಡೋಡಿ ಬಂದಂತಹ ಆರ್ಯಳ ಪೇರೆಂಟ್ಸ್ ಮಗಳನ್ನ ಬೈತಾ, ನೀನ್ಯಾಕೆ ನಿನ್ ತಮ್ಮನ ನೋಡಿದಕ್ಕೆ ಹೋದೆ, ಅಸಲು ನೀನ್ ಏನ್ ಮಾಡ್ತಾ ಇದ್ಯಾ, ನಿನ್ನ ತಮ್ಮನಾದಂತ ಅರ್ಜುನನ್ನ ಯಾಕೆ ಆತರ ಹೊಡೆದೆ ಅಂತ ಕೇಳ್ತಾರೆ. ಅದಕ್ಕೆ ಆರ್ಯ ಮಾತಾಡ್ತಾ, ಪ್ರತಾಪ್ ಅಂಕಲ್ ಹೇಳಿದ್ರು ಹಾಗಾಗಿ ಹೊಡೆದೆ ಅಂತಾಳೆ. ಇನ್ನು ಅದನ್ನ ಕೇಳುತ್ತಲೇ ಅತರುಗೆ ಪ್ರತಾಪ್ನ ಮೇಲೆ ತುಂಬಾ ಕೋಪ ಬರುತ್ತೆ. ಸೊ ಹೀಗೆ ನೀಟ್ ಆಗಿ ಹೋಗುತ್ತೆ, ಎಲ್ಲರೂ ಕೂಡ ಡಿನ್ನರ್ ಮಾಡ್ತಾ ಇರ್ತಾರೆ. ಆಗ ಪ್ರತಾಪ್ ಅವರ ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇನ್ನು ಅದನ್ನ ಕೇಳುತ್ತಲೇ ಆತರು ಪ್ರತಾಪ್ಗೆ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ, ಸೊ ಪ್ಲೀಸ್ ಏನು ಮಾತಾಡದೆ ಸೈಲೆಂಟ್ ಆಗಿ ಊಟ ಮಾಡಿ ಅಂತಾನೆ. ಆದ್ರೆ ಪ್ರತಾಪ್ ಮಾತ್ರ ಯಾರ ಮಾತನ್ನು ಕೂಡ ಕೇಳದೆ, ನನಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಫುಲ್ ಆಗಿ ಗೊತ್ತು, ಅಷ್ಟೇ ಅಲ್ಲ ನಿನ್ನ ಮಗಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳುತ್ತಲೇ ಆತರುಗೆ ಇನ್ನಷ್ಟು ಕೋಪ ಹೆಚ್ಚಾಗಿ ಹೋಗುತ್ತೆ. ಆದ್ರೆ ಪ್ರತಾಪ್ ಆ ಬಗ್ಗೆ ಒಂಚೂರು ಕೂಡ ತಲೆ ಕೆಡಿಸಿಕೊಳ್ಳದೆ, ಏ ಆರ್ಯ ನಿನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ಅವನಿಗೆ ಬ್ರೇಕಪ್ ಹೇಳು ಅಂತ ಹೇಳ್ತಾನೆ. ಆಗ ಆರ್ಯ ಪ್ರತಾಪ್ ಹೇಳಿದಂತೇನೆ ತನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ಅವನಿಗೆ ಬ್ರೇಕಪ್ ಅಂತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ನೋಡ್ತಾ ಇರುವಂತಹ ಅತ್ತವ್ರನ್ನ ಫ್ಯಾಮಿಲಿಗೆ ಅಸಲು ಇಲ್ಲಿ ನಡೀತಾ ಇದೆ, ತನ್ನ ಮಗಳು ಏನ್ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅವರಿಗೆ ಅರ್ಥವೇ ಆಗೋದಿಲ್ಲ. ಸೊ ಹೀಗಾಗಿ ಅವರು ಸಮಥಿಂಗ್ ಗೋಯಿಂಗ್ ರಾಂಗ್ ಅಂತ ಒಳಗೊಳಗೆ ಭಯಪಡ್ತಾ ಇರ್ತಾರೆ. ಆಗ ಅತ್ತವ್ರು ಪ್ರತಾಪ್ನ ಮೇಲೆ ತುಂಬಾ ಸಿಟ್ಟಾಗಿ, ಹೇ ಪ್ರತಾಪ್ ಈ ತಕ್ಷಣ ಈ ಮನೆಯಿಂದ ನೀನು ಹೊರಟೋಗು ಅಂತ ಹೇಳ್ತಾನೆ. ಆದ್ರೆ ಪ್ರತಾಪ್ ಮಾತ್ರ ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತಾನೆ. ಆಗ ಅತ್ತವ್ರು ಪ್ರತಾಪ್ನ ಕುತ್ತಿಗೆ ಪಟ್ಟಿಯನ್ನು ಇಟ್ಕೊಂಡು, ನೀನು ಇವಾಗ ಮನೆಯಿಂದ ಹೊರಕ್ ಹೋಗ್ತೀಯ ಅಥವಾ ಇಲ್ಲ ನಾನೇ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳ ಅಂತ ಅವನ ಕುತ್ತಿಗೆ ಪಟ್ಟಿಯನ್ನು ಇಟ್ಕೊಳ್ತಾನೆ. ಆದ್ರೆ ಪ್ರತಾಪ್ ಮಾತ್ರ ಕೂಲ್ ಆಗಿ ಅವ್ರ ಹತ್ರ ಏನು ಕೂಡ ಮಾತಾಡದೆ ಆರ್ಯ ಜೊತೆ ಮಾತಾಡತೊಡಗ್ತಾನೆ. ನೋಡು ಆರ್ಯ, ನೀನು ಹಾತರ್ ಏನ್ ಮಾಡ್ತಾ ಇದ್ದೇನೆ ಅಂತ, ನನ್ನನ್ನು ಹೊರಕ್ಕೆ ಕಳಿಸ್ತಾ ಇದ್ದಾನೆ, ಬೇಡ ಅಂತ ನೀನೇ ಹೇಳು, ಮತ್ತು ಅವರಿಗೆ ಅರ್ಥವಾಗುವಂತೆ ಕರೆಕ್ಟ್ ಆಗಿ ಹೇಳು ಅಂತ ಆರ್ಡರ್ ಮಾಡ್ತಾನೆ. ಆಗ ತಕ್ಷಣ ಪ್ರತಾಪ್ಗೆ ಅಡ್ಡವಾಗಿ ಬಂದಂತಹ ಆರ್ಯ, ಪ್ರತಾಪ್ ಅಂಕಲ್ ನಮ್ಮನೇಲೇ ಇರ್ತಾರೆ, ಅವ್ರನ್ನ ಹೊರಕ್ಕೆ ಕಳಿಸ್ಬಿಡಿ ಅಂತಾಳೆ. ಮತ್ತು ಆ ವಿಷಯವಾಗಿ ತನ್ನ ಫ್ಯಾಮಿಲಿಯವರ ಜೊತೆ ಜೋರಾಗಿ ಜಗಳ ಮಾಡ್ತಾಳೆ. ಇನ್ನು ತಮ್ಮ ಮಗಳು ಹೀಗೆ ಬಿಹೇವ್ ಮಾಡ್ತಾ ಇರೋದನ್ನ ನೋಡಿ ಅತ್ತವ್ರು ಮತ್ತು ಬೀನಾಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅವರು ಅದೇ ಶಾಕ್ನಲ್ಲಿ ಇರಬೇಕಾದ್ರೆ ಪ್ರತಾಪ್ ಒಂದು ಟೀ ಪೌಡರ್ ಅನ್ನು ತಂದು ಆರ್ಯ ಕೈಗೆ ಕೊಟ್ಟು ಇದನ್ನು ತಿನ್ನು ಅಂತಾನೆ. ಆಗ ತಕ್ಷಣ ಆರ್ಯ ಆ ಡಬ್ಬಿಯನ್ನು ತೆಗೆದುಕೊಂಡು ಆ ಟೀ ಪೌಡರ್ ಅನ್ನ ಬಾಯಿಗೆ ಹಾಕೊಳ್ತಾಳೆ. ಆಗ ತಕ್ಷಣ ಅವಳ ಫಾದರ್ ಅತ್ತವ್ರು ಅದನ್ನ ಕಿತ್ಕೊಂಡು ಪಕ್ಕಕ್ಕೆ ಬಿಸಾಕ್ತಾನೆ. ಆಮೇಲೆ ಪ್ರತಾಪ್ ಆರ್ಯಳನ್ನ ನಗು ಅಂತ ಹೇಳ್ತಾನೆ, ಅವಳು ನಗ ತೊಡಗ್ತಾಳೆ. ಆಮೇಲೆ ಅವಳು ಅಂತಾನೆ, ಅವಳು ಅಳ ತೊಡಗ್ತಾಳೆ. ಸೊ ಹೀಗೆ ಆರ್ಯ ಪ್ರತಾಪ್ ಹೇಳ್ದಂತೇನೆ ಅಳ್ತಾ ನಗ್ತಾ ಅವನ ತಾಳಕ್ಕೆ ತಕ್ಕಂತೆ ಕುಣಿತಾ ಇರ್ತಾಳೆ. ನೆಕ್ಸ್ಟ್ ನಿನ್ನ ಫಾದರ್ ಕೆನ್ನೆಗೆ ಸರಿಯಾಗಿ ಬಾರಿಸು ಅಂತಾನೆ. ತಕ್ಷಣ ಆರ್ಯ ಹಿಂದಕ್ಕೆ ತಿರುಗಿ ಅತ್ತವ್ರನ್ನ ಕೆನ್ನೆಗೆ ಬಾರಿಸ್ತಾಳೆ. ಅದನ್ನ ನೋಡಿದಂತ ಅವಳ ತಾಯಿ ಬೀನಾ, ನೀನೇನ್ ಮಾಡ್ತಾ ಇದೆಯಾ ಅಂತ ನಿನ್ ಗೊತ್ತಾಗ್ತಾ ಇದೆಯಾ, ನೀನು ನಿನ್ನ ಅಪ್ಪನ ಮೇಲೆ ಕೈ ಮಾಡ್ತೀಯಾ ಅಂತಾಳೆ. ಇನ್ನು ಅಲ್ಲಿ ನಡೆದಿದ್ದೆಲ್ಲವನ್ನೂ ಕೂಡ ನೋಡಿದಂತ ಬೀನಾಗೆ ಈ ಪ್ರತಾಪ್ ತನ್ನ ಮಗಳಿಗೆ ಏನು ಮಾಡಿದ್ದಾನೆ ಅನ್ನೋದು ಅವಳಿಗೆ ಅರ್ಥವಾಗುತ್ತೆ. ಇನ್ನೊಂದು ಸ್ವಲ್ಪ ಸಮಯದ ನಂತರ ಆರ್ಯ ರಿಯಲೈಸ್ ಆಗ್ತಾಳೆ ತನ್ನ ಫಾದರ್ ಅನ್ನ ಹೊಡೆದಿದ್ದಕ್ಕಾಗಿ ತುಂಬಾ ನೊಂದ್ಕೊಂತಾಳೆ. ಆದ್ರೆ ಅವಳ ಮೈಂಡ್ ಅವಳ ಮಾತನ್ನ ಕೇಳ್ತಾ ಇರೋದಿಲ್ಲ, ಆದ್ದರಿಂದ ಏನು ಮಾಡಲಾಗದೆ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪ್ರತಾಪ್ ಆರ್ಯಳ ಪೇರೆಂಟ್ಸ್ ಅನ್ನ ಎದುರುಗಡೆ ಇರುವಂತ ಸೋಫಾದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳಿ ಆರ್ಯಳನ್ನ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ. ಇನ್ನು ಅದನ್ನು ನೋಡಿದಂತ ಬೀನಾ, ಪ್ಲೀಸ್ ಸರ್ ನಮ್ಮ ಮಗಳನ್ನ ಬಿಟ್ಬಿಡಿ, ನಿಮ್ಗೆ ಕೈ ಮುಗಿತೀನಿ, ಅವಳೇನು ಮಾಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡತೊಡಗ್ತಾಳೆ. ಆದ್ರೆ ಪ್ರತಾಪ್ ಮಾತ್ರ ಆಕೆಯ ಮಾತನ್ನ ಕೇಳೋದಿಲ್ಲ, ನಾನು ನಿಮ್ಮ ಮಗಳನ್ನ ಏನೇ ಆಗ್ಲಿ ಬಿಡೋದಿಲ್ವಾದ್ರೂ ನೀವೇ ಅವಳನ್ನ ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ. ಇನ್ನು ಹೇಳ್ಬೇಕಂದ್ರೆ ನೀವು ಕಳಿಸಿದ್ರು ಕಳಿಸದೇ ಹೋದ್ರು ಕೂಡ ಅವಳನ್ನ ಹಿಪ್ನಟೈಸ್ ಮಾಡಿ ಆದ್ರೂ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದೆಲ್ಲವನ್ನು ಕೂಡ ಮಾಡಬಾರ್ದು ಅಂದ್ರೆ ನೀವೇ ಅವಳಿಗೆ ಹೇಳಿ ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ. ಅಟ್ ಲೀಸ್ಟ್ ಫ್ಯೂಚರ್ ಅಲ್ಲಿ ನೀವು ಗುರ್ತಕ್ಕೆ ಬಂದ್ರು ಕೂಡ ನೀವೇ ಕಳಿಸ್ಕೊಟ್ಟಿರ್ತೀರಿ, ಆದ್ರಿಂದ ಅಷ್ಟಾಗೇನು ಅವಳು ನೊಂದ್ಕೊಳ್ಳೋದಿಲ್ಲ ಅಂತಾನೆ. ಆ ನಂತರ ಪ್ರತಾಪ್ ಆರ್ಯಳನ್ನ ನೆಲದ ಮೇಲೆ ಕೂತ್ಕೊಂಡು ತನ್ನ ಕಾಲುಗಳನ್ನ ಒತ್ತುವಂತೆ ಹೇಳ್ತಾನೆ. ಆರ್ಯ ಹಾಗೆ ಮಾಡತೊಡಗ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿ ಏನು ಕೂಡ
ಅಸಲ್ ನೀವು ನಮ್ಮ ಮಗಳನ್ನ ಏನ್ ಮಾಡ್ತಾ ಇದ್ದೀರಿ, ನಾನ್ ನನ್ನ ಮಗಳನ್ನ ನಿಮ್ ಜೊತೆಲಿ ಕಳ್ಸೋದಕ್ಕಾಗಲ್ಲ, ಅಸಲ್ ನೀವ್ ಯಾಕೆ ನಮ್ಮ ಲೈಫಲ್ಲಿ ಈ ತರ ಆಟ ಆಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ಇನ್ನು ಆರ್ಯ ಒಂದೊಂದ್ ಟೈಮ್ ಪ್ರಜ್ಞೆಯಲ್ಲಿ ಇರ್ತಾಳೆ, ಆದ್ರಿಂದ ತನ್ನ ಫ್ಯಾಮಿಲಿ ತನಗೋಸ್ಕರ ಪಡ್ತಾ ಇರುವಂತ ನೋವನ್ನ ನೋಡಿ ಅವಳು ಕೂಡ ತುಂಬಾ ಅಳ್ತಾ ಇರ್ತಾಳೆ. ಇನ್ನವಳು ಅಳ್ತಾ ಇರೋದನ್ನ ನೋಡಿದಂತ ಪ್ರತಾಪ್, ಆರ್ಯ ನೀನ್ ಅಳೋದನ್ನ ಸ್ಟಾಪ್ ಮಾಡಿ ಒಂದ್ಸರಿ ನಗು ನೋಡೋಣ ಅಂತಾನೆ. ಅದಕ್ಕೆ ಆರ್ಯ ಒಂದೇ ಸಮನೆ ನಗ್ತಾ ಇರ್ತಾಳೆ. ಆಗ ಪ್ರತಾಪ್ ಕೂಡ ಅವಳ ಜೊತೆ ವಿಕಾರವಾಗಿ ನಗ್ತಾ, ನಾನೊಬ್ಬ ಶೈತಾನ್, ನನಗಂತೂ ಮನುಷ್ಯರಿಗೆ ಹೀಗೆ ಹಿಂಸೆ ಕೊಡೋದು ಅಂದ್ರೆ ತುಂಬಾನೇ ಇಷ್ಟ. ನೀವು ನನ್ನ ಎದುರುಗಡೆ ನೊಂದ್ಕೊಂಡು ನೋವು ಅನುಭವಿಸ್ತಾ ಇದ್ರೆ ನನಗೊಳಗೊಳಗೆ ಸಂತೋಷ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆರ್ಯಳ ತಮ್ಮನಾದಂತಹ ಅನ್ಶಲಿಗೆ ಬರ್ತಾನೆ. ಅವನನ್ನ ನೋಡಿದಂತ ಬೀನಾ ಈ ಮನುಷ್ಯ ಅವನನ್ನ ಏನ್ ಮಾಡ್ಬಿಡ್ತಾನೆ ಅನ್ಕೊಂಡು ಮಗ್ನ ಹತ್ರಕ್ಕೆ ಹೋಗಿ ಅವನನ್ನ ತಪ್ಪಿಕೊಳ್ತಾಳೆ. ಇನ್ನು ಈ ಕಡೆ ಆರ್ಯ ಪ್ರತಾಪ್ನ ಕಾಲುಗಳನ್ನ ಒತ್ತೋದನ್ನ ನಿಲ್ಲಿಸ್ತಾಳೆ. ಇದರಿಂದಾಗಿ ತಕ್ಷಣ ಸಿಟ್ಟಾಗಿ ಹೋದಂತಹ ಪ್ರತಾಪ್ ಆರ್ಯಳ ಹೊಟ್ಟೆಗೆ ಜಾಡಿಸಿ ಒದಿತಾನೆ. ಇನ್ನು ತನ್ನ ಮಗಳನ್ನ ತನ್ನೆದ್ರಲ್ಲಿ ಒತ್ತಿದ್ದರಿಂದ ತುಂಬಾ ಸಿಟ್ಟಾಗಿ ಹೋದಂತಹ ಅತರ್ ಪ್ರತಾಪ್ನ ಮೇಲೆ ಮುಗಿಬಿದ್ದು ಒಡೆಯತೊಡಗ್ತಾನೆ. ಆಗ ಪ್ರತಾಪ್ ಆರ್ಯ ಹತ್ರ ಮಾತಾಡ್ತಾ, ನನ್ನನ್ನ ನಿನ್ನ ಫಾದರ್ ಇಂದ ಹೇಗಾದ್ರೂ ಮಾಡಿ ಕಾಪಾಡು ಅಂತಾನೆ. ಸೊ ಇದರಿಂದಾಗಿ ಆರ್ಯ ತನ್ನ ಫಾದರ್ ಅನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅತವರು ಮಾತ್ರ ಮಗಳ ಮಾತುಗಳನ್ನ ಕೇಳಿಸಿಕೊಳ್ಳದೆ ಪ್ರತಾಪ್ ನನ್ನ ಹೊಡಿತಾ ಇರ್ತಾನೆ. ಸೊ ಇದರಿಂದಾಗಿ ಆರ್ಯ ತಕ್ಷಣ ತನ್ನ ತಮ್ಮ ಆರ್ಯನನ್ನ ಇಟ್ಕೊಂಡು ಅವನ ತಲೆಯನ್ನ ಅಲ್ಲಿದ್ದಂತ ಮೆಟ್ಟಿಲಿಗೆ ಗುತ್ತಾಳೆ. ಸೊ ಇದರಿಂದಾಗಿ ಅತವರು ತಕ್ಷಣ ಹಿಂದಕ್ಕೆ ಬರ್ತಾನೆ. ಇನ್ನು ಬೀನಾ ತನ್ನ ಮಗನ ತಲೆಗೆ ಆದಂತ ಗಾಯಕ್ಕೆ ಕಟ್ಟನ್ನ ಕಟ್ತಾ ಇಲ್ಲೇನ್ ನಡೀತಾ ಇದೆ ಅಂತ ಅಳತೊಡಗ್ತಾಳೆ. ಅದೇ ಟೈಮಲ್ಲಿ ಅತರುಗೆ ಅನುಷ್ನ ಫೋನ್ ಕಾಣಿಸುತ್ತೆ, ಆದ್ರೆ ಅದು ಆಫ್ ಅಲ್ಲಿ ಇರುತ್ತೆ. ಹೀಗಾಗಿ ಅವನು ಅದನ್ನ ಚಾರ್ಜ್ಗೆ ಹಾಕ್ತಾನೆ. ಮತ್ತು ತಕ್ಷಣ ಅವನು ಪ್ರತಾಪ್ ಹತ್ರಕ್ಕೆ ಬಂದು ಅವನನ್ನ ಸಾರಿ ಕೇಳ್ತಾ, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ನಮ್ಮ ಮಗನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ನಮ್ಮನ್ನ ಹೋಗೋದಕ್ಕೆ ಬಿಡಿ ಅಂತಾನೆ. ಆದ್ರೆ ಶೈತಾನ್ ಪ್ರತಾಪ್ ಮಾತ್ರ ಅವರ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಆತ ಆರಾಮಾಗಿ ಮಲ್ಕೊಂಡು ಆರ್ಯಳಿಂದ ಸೇವೆಗಳನ್ನ ಮಾಡಿಸ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದ್ ಸ್ವಲ್ಪ ಸಮಯದ ನಂತರ ಮೇಲೆದ್ದಂತ ಪ್ರತಾಪ್ ಆರ್ಯ ಹತ್ರ ಮಾತಾಡ್ತಾ, ನೋಡ ಆರ್ಯ, ನಿನ್ನ ಪೇರೆಂಟ್ಸ್ ನನ್ನನ್ನ ಕೊಲ್ಬೇಕು ಅನ್ಕೊಂಡ್ರು, ಹೇಳ್ಬೇಕಂದ್ರೆ ಈಗಲೂ ಕೂಡ ಅವರು ನನ್ನನ್ನ ಕೊಲ್ಲೋದಕ್ಕೆ ಬಂದಿರ್ಬೋದು, ಹಾಗಾಗಿ ಒಂದು ಕತ್ತಿಯನ್ನ ತೆಗೆದುಕೊಂಡು ನೀನೇ ಅವರಿಬ್ಬರನ್ನ ಕೊಂದಾಕ್ಬಿಡು ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಅತ್ತವರು ಫ್ಲೋರ್ ನ ಮೇಲೆ ಮಲ್ಕೊಂಡು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ, ನಮ್ಮ ಮಗನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾ ಪ್ರತಾಪ್ ನ ಕಾಲುಗಳನ್ನ ಇಟ್ಕೊಳ್ತಾನೆ. ಆದ್ರೂ ಕೂಡ ಪ್ರತಾಪ್ ನ ಮನಸ್ಸು ಒಂಚೂರು ಕೂಡ ಕರಗೋದಿಲ್ಲ. ಅಷ್ಟೇ ಅಲ್ಲದೆ ಆರ್ಯ ಕಡೆ ತಿರುಗಿ, ನೀನು ನಗ್ತಾ ನಗ್ತಾ ನನಗೋಸ್ಕರ ಒಂದು ಡ್ಯಾನ್ಸ್ ಮಾಡು ಅಂತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ಹಾಗ ಆರ್ಯ ನಗ್ತಾ ನಗ್ತಾ ಡ್ಯಾನ್ಸ್ ಸ್ಟೆಪ್ ಗಳನ್ನ ಹಾಕ ತೊಡಗ್ತಾಳೆ. ಹೀಗೆ ಅವಳು ಗಂಟೆಗಟ್ಟಲೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಪ್ರತಾಪ್ ಅದನ್ನ ನೋಡ್ತಾ ಎಂಜಾಯ್ ಮಾಡ್ತಾನೆ ಇರ್ತಾನೆ, ಆದ್ರೆ ಅವನು ಅವಳನ್ನ ಸ್ಟಾಪ್ ಮಾಡು ಅಂತ ಹೇಳೋದೇ ಇಲ್ಲ. ಕೊನೆಗೆ ಸ್ಪೀಕರ್ ಅಲ್ಲಿ ಚಾರ್ಜಿಂಗ್ ಖಾಲಿ ಆಗಿದ್ದರಿಂದ ಸ್ಪೀಕರ್ ಆಫ್ ಆಗುತ್ತೆ, ಇವಳ ಡ್ಯಾನ್ಸ್ ಕೂಡ ಸ್ಟಾಪ್ ಆಗುತ್ತೆ. ಇನ್ನು ಅದೆಲ್ಲವೂ ಕೂಡ ಆದ ನಂತರ ಪ್ರತಾಪ್ ಮಾತಾಡ್ತಾ, ನಾನು ಇಲ್ಲಿಗೆ ಬಂದಾಗಿನಿಂದಲೂ ಕೂಡ ನಿಮ್ ಜೊತೆ ಜಗಳ ಮಾಡೋದೇ ಸರಿಹೋಯ್ತು, ಹೇಳ್ಬೇಕಂದ್ರೆ ನೀವು ನನ್ನ ಜೊತೆ ಆಟ ಆಡೋದಿಲ್ವಾ ಅಂತ ಹೇಳಿ ಅವ್ರ ಜೊತೆ ಒಂದು ಗೇಮ್ ಆಡ್ತಾನೆ. ಅದೇನಂದ್ರೆ ಅವನು ಅತರ್ವ ಹತ್ರ ಮಾತಾಡ್ತಾ, ನೋಡಿ ಈಗ ನಿಮ್ಮ ಮಗಳು ಆರ್ಯ ಅವಳ ತಮ್ಮನನ್ನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾಳೆ, ಒಂದ್ ವೇಳೆ ನಿಮ್ಮ ಕೈಯಲ್ಲಾಗೋದಾದ್ರೆ ನಿಮ್ಮ ಮಗನನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳುತ್ತಲೇ ಅತರ್ ಮತ್ತು ಅವನ ಹೆಂಡತಿ ಇಬ್ಬರು ಕೂಡ ಪ್ರತಾಪ್ ನನ್ನ ಕಾಲಿಡಿದು ಕೇಳ್ಕೊಳ್ತಾರೆ. ಆದ್ರೆ ಪ್ರತಾಪ್ ಮಾತ್ರ ಅವರ ಮಾತುಗಳಿಗೆಲ್ಲ ಡೋಂಟ್ ಕೇರ್ ಆಗಿರ್ತಾನೆ. ಸರಿ ನಿಮಗೋಸ್ಕರ ಒಂದ್ 5 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟರಲ್ಲಿ ನಿಮ್ಮ ಮಗನನ್ನ ಎಲ್ಲಾದ್ರೂ ಬಚ್ಚಿಟ್ಬಿಡಿ, 5 ನಿಮಿಷ ಆದ್ಮೇಲೆ ಹೇಗೋ ಅವನ ಸಿಕ್ಕಾಕೊಳ್ತಾನೆ, ಆಗ ಅವನನ್ನ ಕೊಂದಾಕ್ತೀವಿ ಅಂತ ಹೇಳ್ತಾನೆ. ಸೊ ಹೀಗಾಗಿ ಅವರಿಬ್ಬರು ಕೂಡ ಹೋಗಿ ಅವರ ಮಗನನ್ನ ಒಂದ್ ಕಡೆ ಬಚ್ಚಿಡ್ತಾರೆ. ಫಸ್ಟ್ ಅವರು ಆರ್ಯಳನ್ನ ಡೈವರ್ಟ್ ಮಾಡಿ ಒಂದು ಡೋರ್ಗೆ ಲಾಕ್ ಅನ್ನು ಹಾಕಿ ಬೀಗವನ್ನ ಬಿಸಾಕ್ತಾರೆ. ಇನ್ನು ಈ ಕಡೆ ಪ್ರತಾಪ್ ಆರ್ಯಗೆ ನಿನ್ನ ತಮ್ಮ ಅನುಷ್ನನ್ನ ಹುಡುಕು ಅಂತ ಹೇಳ್ತಾನೆ. ಆ ಟೈಮಲ್ಲಿ ಆರ್ಯ ಒಬ್ಬ ರಾಕ್ಷಸಿ ತರ ಬದಲಾಗ್ತಾಳೆ ಮತ್ತು ಕ್ರೂರ ಪ್ರಾಣಿಯಾಗಿ ಮನೆಯಲ್ಲಿ ಎಲ್ಲಂದ್ರಲ್ಲಿ ತನ್ನ ತಮ್ಮನನ್ನ ಹುಡುಕ ತೊಡಗ್ತಾಳೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಅವಳ ತಮ್ಮ ಅವಳಿಗೆ ಸಿಗೋದಿಲ್ಲ. ಹೀಗಾಗಿ ಅವಳು ಲಾಕ್ ಆಗಿದ್ದಂತ ಡೋರ್ ಅನ್ನು ಹೊಡೆದು ಹಾಕ್ತಾಳೆ. ಆದ್ರೂ ಕೂಡ ಒಳಗಡೆ ಅವಳ ತಮ್ಮ ಅವಳಿಗೆ ಸಿಗೋದಿಲ್ಲ. ಹೀಗೆ ಅವಳು ಹುಡುಕ್ತಾ ಹುಡುಕ್ತಾ ಮೇಲಕ್ಕೆ ಹೋಗ್ತಾಳೆ, ಮೇಲ್ಗಡೆ ಅವಳ ತಮ್ಮ ಅಂಶು ಕಾಣಿಸ್ತಾನೆ. ಇನ್ನು ಅದನ್ನು ನೋಡಿದಂತ ಅವಳ ಪೇರೆಂಟ್ಸ್ ಆರ್ಯಳನ್ನ ತಡೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ, ಆದ್ರೆ ಆರ್ಯ ವಿಪರೀತವಾಗಿ ತಿರುಗಿಬಿದ್ದು ತನ್ನ ಪೇರೆಂಟ್ಸ್ ಅನ್ನೇ ಹೊಡೆದು ಕೆಡುತ್ತಾಳೆ. ಆನಂತರ ತನ್ನ ತಮ್ಮನನ್ನ ಇಟ್ಕೊಂಡು ನಿರ್ದಾಕ್ಷಿಣ್ಯವಾಗಿ ಟೆರೆಸ್ ನಿಂದ ಕೆಳಕ್ಕೆ ಬಿಸಾಕ್ತಾಳೆ. ಸೊ ಇದರಿಂದಾಗಿ ಕೆಳಕ್ಕೆ ಬಿದ್ದಂತ ಚಿಕ್ಕ ಹುಡುಗ ಅನ್ಕಾನ್ಶಿಯಸ್ ಆಗಿ ಹೋಗ್ತಾನೆ. ಸೊ ಇದರಿಂದಾಗಿ ತುಂಬಾ ನೋಡ್ಕೊಂಡಂತಹ ಅತರು ಮತ್ತು ಬೀನಾ ಮತ್ತೆ ಪ್ರತಾಪ್ ನ ಕಾಲುಗಳನ್ನ ಇಟ್ಕೊಳ್ತಾರೆ. ಪ್ಲೀಸ್ ನಮ್ಮನ್ನ ದಯವಿಟ್ಟು ಬಿಟ್ಬಿಡಿ, ನಮ್ಮ ಮಗ ಸಾವು ಬದುಕಲ್ಲಿದ್ದಾನೆ, ಅದಕ್ಕೆ ಬದಲಾಗಿ ನೀವೇನು ಹೇಳಿ ಅದನ್ನ ನಾನು ಮಾಡ್ತೀನಿ ಅಂತ ಅತರು ಹೇಳ್ತಾನೆ. ಸರಿ ಹಾಗಾದ್ರೆ ನಿನ್ನ ಮಗಳನ್ನ ನನ್ನ ಜೊತೆಯಲ್ಲಿ ಕಳಿಸ್ಕೊಟ್ಬಿಡು, ಆಗ ನೀನು ನಿನ್ನ ಮಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು, ಓಕೆನಾ ಅಂತಾನೆ. ಆಗ ಅತರುಗೆ ಬೇರೆ ಆಪ್ಷನ್ ಏನು ಕೂಡ ಇಲ್ಲದೆ ಇರೋದ್ರಿಂದ ಸರಿ ಕರ್ಕೊಂಡೋಗಿ ಅಂತಾನೆ. ಇನ್ನು ಪ್ರತಾಪ್ ಆರ್ಯಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡಿದಂತ ಅತರು ಒಂದು ಫೋನ್ ಅನ್ನ ತನ್ನ ಮಗಳ ಜೇಬಲ್ಲಿ ಹಾಕ್ತಾನೆ. ಅಂಡ್ ಆ ಫೋನಲ್ಲಿ ಲೈವ್ ಲೊಕೇಶನ್ ಆನ್ ಅಲ್ಲಿರುತ್ತೆ. ನಂತರ ಪ್ರತಾಪ್ ಆರ್ಯಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಅತರು ತನ್ನ ಹೆಂಡತಿ ಬೀನಾಗೆ ಹೇಳ್ತಾ, ನೀನು ನಮ್ಮ ಮಗನನ್ನ ಹಾಸ್ಪಿಟಲ್ಗೆ ಸೇರಿಸಿ ಅವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸು, ನಾನೇನಾದ್ರೂ ಮಾಡಿ ಮತ್ತೆ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸೊ ಆನಂತರ ಅವನು ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ತಾ ಅವ್ರ ಹಿಂದೆನೆ ಹೋಗ್ತಾ ಇರ್ತಾನೆ. ಇನ್ನು ಪ್ರತಾಪ್ ಆರ್ಯಳನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅವನ ಮನೆ ನೋಡೋದಕ್ಕೆ ಮನೆ ತರ ಇರೋದಿಲ್ಲ, ಅದೊಂದು ಜೈಲ್
ಆಗಿರುತ್ತೆ. ಸೊ ಆಗ ನಮಗೆ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ಅಂತೂ ರಿವೀಲ್ ಆಗುತ್ತೆ. ಆ ಮನೆಯೊಳಗೆ ಯಾರೇ ಮಾತ್ರವಲ್ಲ, ಅವಳ ತರನೇ ನೂರಾರು ಹುಡುಗಿಯರು ಇರ್ತಾರೆ. ಈ ಪ್ರತಾಪ್ ಅವರೆಲ್ಲರನ್ನು ಕೂಡ ಹಿಪ್ನಟೈಸ್ ಮಾಡಿ ಆ ಮನೆಯೊಳಗೆ ತಂದಿಟ್ಕೊಂಡಿರ್ತಾನೆ. ಹಾಗೇನೆ ಆ ಮನೆಯಲ್ಲಿದ್ದಂತ ಹುಡುಗಿಯರೆಲ್ಲರೂ ಕೂಡ ಪ್ರತಾಪ್ ಆರ್ಡರ್ ಮಾಡಿದಂತ ಯಾವುದೋ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಆಗ ಪ್ರತಾಪ್ ಆ ರೇಳನ್ನ ಅವರಿಗೆ ಪರಿಚಯ ಮಾಡಿಸ್ತಾನೆ ಮತ್ತು ನೀನು ಕೂಡ ಇವರಲ್ಲಿ ಒಬ್ಬಳಾಗ್ತಾ ಇದೀಯ ಅಂತ ವೆಲ್ಕಮ್ ಮಾಡ್ತಾನೆ. ಇನ್ನು ಈ ಕಡೆ ಅತ್ತವರು ಆ ಲೊಕೇಶನ್ ಅನ್ನೇ ಪ್ಲಾನ್ ಮಾಡ್ತಾ ಅವರಿದ್ದಂತ ಆ ಪ್ಲೇಸ್ಗೆ ಸೇರ್ಕೊಳ್ತಾನೆ. ಆಕ್ಚುಲ್ ಆಗಿ ಪ್ರತಾಪ್ ಆರ್ಯಳನ್ನ ಹೇಗೆ ತನ್ನ ಸೆಕ್ಯೂರಿಟಿಯಾಗಿ ತನ್ನ ಸೇಫ್ಟಿಗಾಗಿ ಯೂಸ್ ಮಾಡ್ಕೊಂಡಿದ್ನು, ಅದೇ ತರ ತನ್ನ ಜೈಲಿನ ಹೊರಗಡೆ ಪ್ರತಿ ಹುಡುಗಿಯನ್ನು ಕೂಡ ಒಬ್ಬ ಸೋಲ್ಜರ್ ತರ ನಿಲ್ಲಿಸಿರ್ತಾನೆ. ಇನ್ನು ಅತರ್ ಅಲ್ಲಿಗೆ ಬರುತ್ತಲೇ ಅಲ್ಲಿದ್ದಂತ ಹುಡುಗಿಯರು ಪ್ರತಾಪ್ಗೆ ಇನ್ಫಾರ್ಮೇಶನ್ ಅನ್ನು ಕಳಿಸ್ತಾರೆ. ಅಂಡ್ ಅತರ್ ಒಳಕ್ಕೆ ಬರ್ತಾನೆ, ಅಲ್ಲಿದ್ದಂತ ಬಾಡಿಗಾರ್ಡ್ ಹುಡುಗಿಯರು ಕ್ರೂರ ಪ್ರಾಣಿಗಳ ತರ ಅವನನ್ನು ಕಚ್ಚಿ ಗಾಯಗೊಳಿಸ್ತಾ ಇರ್ತಾರೆ. ನೋಡೋದಕ್ಕೆ ಈ ಸೀನ್ ಒಂಥರ ಜಾಂಬಿ ಸೀಕ್ವೆನ್ಸ್ ತರ ಇರುತ್ತೆ. ಆಗ ಪ್ರತಾಪ್ ಆರಾಮಾಗಿ ಅಲ್ಲಿಗೆ ಬರ್ತಾನೆ. ಅತರ್ ಹತ್ರ ಮಾತಾಡ್ತಾ, ನಿನಗೆ ಎಷ್ಟು ಧೈರ್ಯವಿದ್ರೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀಯ, ಹೇಳ್ಬೇಕಂದ್ರೆ ಇಲ್ಲಿ ನಿನ್ನ ಯಾರು ಕೂಡ ಕಾಪಾಡೋದಕ್ಕಾಗಲ್ಲ ಅಂತಾನೆ. ಆಗ ಅತರ್ ಹೇಳ್ತಾನೆ, ಸರಿ ಹಾಗಾದ್ರೆ ಹೇಗೂ ನಾನು ಸತ್ತೋಗ್ತೀನಿ ಅಂತ ನನಗೆ ಗೊತ್ತು, ಅಟ್ ಲೀಸ್ಟ್ ಆ ಸಾವಾದ್ರೂ ನನ್ನ ಮಗಳಿಂದಲೇ ಬರಲಿ ಅಂತಾನೆ. ಅದಕ್ಕೆ ಪ್ರತಾಪ್, ಓ ಹೌದಾ, ಹಾಗಾದ್ರೆ ನಿನ್ನ ಮಗಳ ಕೈಯಲ್ಲಿ ನಿನಗೆ ಸಾವನ್ನ ಕೊಡಿಸ್ತೀನಿ ಅಂತ ಅವಳನ್ನ ಕರೀತಾನೆ. ಆಗ ತಕ್ಷಣ ಮೇಲಕ್ಕೆದ್ದಂತ ಅತರ್ ಎರಡು ಸಿಜರ್ ಗಳನ್ನ ತೆಗೆದುಕೊಂಡು ಆರ್ಯಳ ಕಿವಿಗಳಿಗೆ ಚುಚ್ತಾನೆ. ಸೊ ಇದರಿಂದಾಗಿ ಅವಳ ಕಿವಿಗಳು ಕಿವಿಡಾಗಿ ಹೋಗ್ತವೆ. ಆಗ ಪ್ರತಾಪ್ ಏನೇ ಹೇಳಿದ್ರು ಕೂಡ ಅವಳಿಗೆ ಕೇಳಿಸೋದಿಲ್ಲ. ಆಗ ತಕ್ಷಣ ಪ್ರತಾಪ್ನ ಮೇಲೆ ಮುಗಿಬಿದ್ದಂತಹ ಅತರ್ ಅವನನ್ನು ಅಟ್ಟಾಡಿಸಿ ಹೊಡಿತಾನೆ. ಇನ್ನು ಯಾವತ್ತೂ ಯಾವ ಹುಡುಗಿಗೂ ಕೂಡ ನೀನು ಹಿಪ್ನಟೈಸ್ ಮಾಡೋದಕ್ಕಾಗಬಾರ್ದು ಅಂತ ಹೇಳ್ತಾ ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕ್ತಾನೆ. ಹಾಗೇನೆ ಅಲ್ಲಿದ್ದಂತ ನೂರಾರು ಹುಡುಗಿಯರನ್ನು ಸೇವ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ನಾವು 10 ವರ್ಷಗಳ ನಂತರದ ಅತರ್ನನ್ನ ನೋಡ್ತೇವೆ. ಆತ ವಿಪರೀತವಾಗಿ ಗಡ್ಡವನ್ನು ಬೆಳೆಸಿಕೊಂಡು ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸತ್ತುವಾದಂತ ಇಲಿಯನ್ನ ಒಬ್ಬ ವ್ಯಕ್ತಿ ಎತ್ಕೊಂಡು ಹೋಗಿರ್ತಾನೆ. ಅಂಡ್ ಆ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಅದು ಅತರ್ವೇ ಆಗಿರ್ತಾನೆ. ಆತ ಸತ್ತುವಾದಂತ ಇಲಿಯನ್ನ ಮತ್ತು ಒಂದಷ್ಟು ಟೀ ಪೌಡರ್ ಅನ್ನ ಮಿಕ್ಸ್ ಮಾಡಿ ತೆಗೆದುಕೊಂಡು ಹೋಗಿ ಪ್ರತಾಪ್ಗೆ ಕೊಟ್ಟು ತಿನ್ನುವಂತೆ ಹೇಳ್ತಾನೆ. ಇವತ್ತೇ ಅಲ್ಲ, ಕಳೆದ 10 ವರ್ಷಗಳಿಂದಲೂ ಕೂಡ ಅವನಿಗೆ ಈ ತರದ ವಿಚಿತ್ರವಾದಂತಹ ಫುಡ್ಗಳನ್ನೇ ಕೊಡ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ಪ್ರತಾಪ್ನ ಈಗಿನ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತೆ. ಆಗ ಅತರ್ ಪ್ರತಾಪ್ಗೆ ಇಲಿಯನ್ನ ತಿನ್ನುವಂತೆ ಹೇಳಿ ತಾನು ಮಾತ್ರ ಬಾಳೆಹಣ್ಣನ್ನ ತಿಂತಾ ಇರ್ತಾನೆ. ಇನ್ನು ಅದನ್ನು ನೋಡಿದಂತ ಪ್ರತಾಪ್ ನನಗೂ ಕೂಡ ಬಾಳೆಹಣ್ಣನ್ನೇ ಕೊಡು ಅಂತ ಕೇಳ್ತಾನೆ. ಆದ್ರೆ ಅತರು ಮಾತ್ರ ಬಿಲ್ಕುಲ್ ಕೊಡೋದಿಲ್ಲ. ಆಗ ಪ್ರತಾಪ್ ಅನ್ಕೊಳ್ತಾನೆ, ಈ ತರದ ನರ್ಕವನ್ನು ಅನುಭವಿಸೋದಕ್ಕಿಂತ ಸಾಯೋದೇ ಬೆಟರು ಅಂತ. ಆದ್ರೆ ಅತರು ಮಾತ್ರ ಅವನನ್ನ ಸಾಯೋದಕ್ಕೆ ಬಿಡೋದಿಲ್ಲ. ನಂತರ ಅತರು ಅಲ್ಲಿಂದವರೆಗೆ ಹೋಗ್ತಾ, ಹೇ ಪ್ರತಾಪ್, ನೀನು ಎಷ್ಟು ಹುಡುಗಿಯರಿಗೋಸ್ಕರ ಶೈತಾನಾಗಿ ಬದಲಾದೆ, ಆದ್ರೆ ನಾನು ಮಾತ್ರ ನಿನಗೋಸ್ಕರನೇ ರಾಕ್ಷಸನಾಗಿ ಬದಲಾದೆ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಇನ್ನು ಮನೆಗೆ ಹೋಗುತ್ತಲೇ ಅವನಿಗೆ ತನ್ನ ಹೆಂಡತಿ ಮತ್ತು ಮಗನ ಫೋಟೋ ಕಾಣಿಸುತ್ತೆ. ದಟ್ ಮೀನ್ಸ್ ಅವತ್ ರಾತ್ರಿ ಬೀನಾ ತನ್ನ ಮಗನನ್ನ ಕಾಪಾಡ್ಕೊಳ್ಳೋದಕ್ಕಂತ ಕಾರಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಆದ್ರೆ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ಬರು ಕೂಡ ಅಲ್ಲೇ ಸ್ಪಾಟ್ ಡೆತ್ ಆಗ್ತಾರೆ. ಇನ್ನು ಅದೆಲ್ಲವನ್ನು ಕೂಡ ಭರಿಸಲಾಗದಂತಹ ಅತರು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ವೀಕ್ ಆಗಿ ಹೋಗ್ತಾನೆ. ಅಂಡ್ ಅದೇ ಟೈಮಲ್ಲಿ ನಾವು ಆರ್ಯಳನ್ನ ನೋಡ್ತೇವೆ. ಆದ್ರೆ ಅವಳು ಮಾತ್ರ ಇನ್ನೂ ಕೂಡ ಆ ಪ್ರತಾಪ್ ಮಾಡಿದಂತ ಮೈಯಲ್ಲೇ ಉಳಿದು ಹೋಗಿರ್ತಾಳೆ. ಸೊ ಅತರು ತನ್ನ ಮಗಳ ಪರಿಸ್ಥಿತಿಯನ್ನು ನೋಡಿ ಈಗಲೂ ಕೂಡ ತುಂಬಾ ನೊಂದ್ಕೊಳ್ತಾ ಇರ್ತಾನೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.